ನಮಸ್ಕಾರ ಸ್ನೇಹಿತರೆ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಮುಖ ನೇಮಕಾತಿಗಳ ಬಗ್ಗೆ ನೋಡೋಣ. ಹೂ ಇಸ್ ಹೂ ಅಂತ ಹೇಳ್ತೀವಲ್ಲ, ಯಾವ್ಯಾವ ಹುದ್ದೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ವಿಡಿಯೋದಲ್ಲಿ ರಾಷ್ಟ್ರೀಯ ಹುದ್ದೆಗಳಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ್ದು ತಿಳಿದುಕೊಳ್ಳೋಣ. ಸೊ ರಾಷ್ಟ್ರೀಯ ಹುದ್ದೆಗಳು, ಅದರಲ್ಲಿ ನಾನು ಟೋಟಲಿ ಬೇಸಿಕ್ಸಿಂದ ಹಿಡ್ಕೊಂಡು ಪ್ರಾರಂಭ ಮಾಡಿದ್ದೀನಿ. ಭಾರತದ ರಾಷ್ಟ್ರಪತಿ ಮಿಸ್ಟರ್ ರಾಮನಾಥ್ ಕೋವಿಂದ್, 14th ಪ್ರೆಸಿಡೆಂಟ್ ಅವರು, 2017 25 ಜುಲೈ 2017ರಲ್ಲಿ ಅವರ ಆಯ್ಕೆ ಆಗತ್ತೆ. ಸೊ ಇತ್ತೀಚೆಗೆ ಅತಿ ಪ್ರಾಮಿನೆಂಟ್ ಆದಂತಹ, ಅತಿ ಸಿಗ್ನಿಫಿಕೆಂಟ್ ಆದಂಥ ಒಂದು ಡಿಸಿಷನನ್ನು ಕೂಡ ರಾಷ್ಟ್ರಪತಿ ಅವರು ತೆಗೆದುಕೊಂಡ್ರು. ಅದು ಏನಪ್ಪ ಅಂತಂದರೆ, ಯಾರು ಅತ್ಯಾಚಾರವನ್ನು ಮಾಡಿರ್ತಾರಲ್ಲ ಅಂತಹ ಅಪರಾಧಿಗಳಿಗೆ ಮರಣ ದಂಡನೆಯನ್ನು ಕೊಡಬೇಕು ಅನ್ನುವಂಥ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಹ್ಯಾವ್ ಟು ಥ್ಯಾಂಕ್ಫುಲ್ ಫಾರ್ ಹಿಮ್. ಎರಡನೇದು ಉಪರಾಷ್ಟ್ರಪತಿ ಮಿಸ್ಟರ್ ವೆಂಕಯ್ಯ ನಾಯ್ಡು. ಮೂರನೇದು ಪ್ರಧಾನಮಂತ್ರಿ ನರೇಂದ್ರ ದಾಮೋದರ್ ಮೋದಿ. ಆಮೇಲೆ ಲೋಕಸಭೆಯ ಈಗಿನ ಸ್ಪೀಕರ್ ಶ್ರೀ ಓಂ ಪ್ರಸಾದ್ ಓಂ ಬಿರ್ಲಾ ಅಂತ ಇದ್ದಾರೆ. ಆಮೇಲೆ ರಾಜ್ಯಸಭೆಯ ಉಪಸಭಾಪತಿ ಮಿಸ್ಟರ್ ನಾರಾಯಣ್ ಸಿಂಗ್. ರಾಜ್ಯಸಭೆಯ ಸಭಾಪತಿ ಯಾವಾಗಲೂ ಕೂಡ ಉಪರಾಷ್ಟ್ರಪತಿಯವರೇ ಆಗಿರ್ತಾರೆ. ಹಾಗಾಗಿ ಉಪಸಭಾಪತಿ ಯಾರಿರ್ತಾರೋ ಅವರೇ ಆಫೀಸನ್ನು ಹೋಲ್ಡ್ ಮಾಡ್ತಾ ಇರ್ತಾರೆ, ರಾಜ್ಯಸಭೆಯ ಉಪಸಭಾಪತಿ ಮಿಸ್ಟರ್ ನಾರಾಯಣ್ ಸಿಂಗ್ ಅಂತ. ಏಳೆದು ಲೋಕಸಭೆಯ ಉಪಸಭಾಪತಿ ಡಾಕ್ಟರ್ ಎಂ ತಂಬಿದೊರೈ ಅಂತ. ಸೊ ಸಭಾಪತಿ ಒಬ್ಬರು ಇರ್ತಾರೆ ಮತ್ತು ಉಪಸಭಾಪತಿ ಒಬ್ಬರು ಇರ್ತಾರೆ. ಸೊ ಲೋಕಸಭೆಯ ಸ್ಪೀಕರ್ ಯಾರಿದ್ದಾರೆ ಅಂತಂದ್ರೆ ಓಂ ಬಿರ್ಲಾ ಅವರಿದ್ದಾರೆ. ಆಮೇಲೆ ಲೋಕಸಭೆಯ ಉಪಸಭಾಪತಿ ಡಾಕ್ಟರ್ ಎಂ ತಂಬಿದೊರೈ. ರಾಜ್ಯಸಭೆಯ ಸಭಾಪತಿ ಯಾವಾಗಲೂ ಕೂಡ ಉಪರಾಷ್ಟ್ರಪತಿಯವರಾಗಿರ್ತಾರೆ. ಅವ ನಂತರ ರಾಜ್ಯಸಭೆಯ ಉಪಸಭಾಪತಿ ಪ್ರೆಸೆಂಟ್ ಆಗಿರುವಂಥವರು ಮಿಸ್ಟರ್ ನಾರಾಯಣ್ ಸಿಂಗ್ ಅಂತ. ನೆಕ್ಸ್ಟ್ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್. ನೀತಿ ಆಯೋಗದ ವೈಸ್ ಚೇರ್ಮನ್ ಡಾಕ್ಟರ್ ರಾಜೀವ್ ಕುಮಾರ್. 15 ಚುನಾವಣೆಯ ಮುಖ್ಯ ಆಯುಕ್ತ ಸುನಿಲ್ ಅರೋರಾ. ಚುನಾವಣಾ ಆಯೋಗ ಈಗ ತ್ರಿಸದಸ್ಯ ಆಯೋಗ. ಸೊ ಹಾಗಿರುವಾಗ ಒಬ್ಬರು ಮುಖ್ಯ ಆಯುಕ್ತರಿರ್ತಾರೆ, ಇನ್ನಿಬ್ಬರು ಜನ ಆಯುಕ್ತರನ್ನು ಒಳಗೊಂಡಿರುತ್ತೆ. ಸೊ ಹಾಗಿರುವಾಗ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ನೆಕ್ಸ್ಟ್ NHRC ಚೇರ್ಮನ್ನರು ಜಸ್ಟಿಸ್ HL ದತ್ತು ಅಂತ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳ್ತೀವಿ, ಅದರ ಚೇರ್ಮನ್ರು HL ದತ್ತು ಇದ್ದಾರೆ. ಆಮೇಲೆ ಮಹಾಲೇಖ ಪರಿಶೋಧಕರು ಮತ್ತು ನಿಯಂತ್ರಕರು ಮಿಸ್ಟರ್ ರಾಜೀವ್ ಮಹರ್ಷಿ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಚೇರ್ಮನ್ನರು ಭಗವಾನ್ ಲಾಲ್ ಶೈನಿ ಅವರಿದ್ದಾರೆ. ಆಮೇಲೆ ಕೇಂದ್ರ ಲೋಕಸೇವಾ ಆಯೋಗದ ಚೇರ್ಮನ್ನರು ಮಿಸ್ಟರ್ ಅರವಿಂದ್ ಸಕ್ಸೇನಾ. ಆಮೇಲೆ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಚೇರ್ಮನ್ನರು ಷಡಕ್ಷರಿ ಸ್ವಾಮಿ ಅವರಿದ್ದಾರೆ. ಆಮೇಲೆ NCF ಚೇರ್ಮನ್ರು ಡಾಕ್ಟರ್ MS ಸ್ವಾಮಿನಾಥನ್, ನ್ಯಾಷನಲ್ ಕಮಿಷನ್ ಫಾರ್ ಫಾರ್ಮರ್ಸ್ ಅಂತ. ಓಕೆ, ನೆಕ್ಸ್ಟ್ ಭಾರತದ ಮುಖ್ಯ ಮಾಹಿತಿ ಆಯುಕ್ತರು ಶ್ರೀ ಸುಧೀರ್ ಭಾರ್ಗವ್ ಅಂತ, ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಟಾ ಸನ್ಸ್ನ ಚೇರ್ಮನ್ರು ಮಿಸ್ಟರ್ ನಟರಾಜನ್ ಚಂದ್ರಶೇಖರ್. ಆಮೇಲೆ ICICI ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು CEO ಮಿಸ್ಟರ್ ಸಂದೀಪ್ ಬಕ್ಷಿ. ಸೆನ್ಸಸ್ನ ರಜಿಸ್ಟ್ರಾರ್, ಭಾರತದ ಏನು ಸೆನ್ಸಸ್ಗಳಿದೆಯಲ್ಲ ಅದರ ರಜಿಸ್ಟ್ರಾರ್ ಜನರಲ್ ಶ್ರೀ ವಿವೇಕ್ ಜೋಶಿ ಅವರಿದ್ದಾರೆ. ನೆಕ್ಸ್ಟ್ 25 12ನೇ ಕಾನೂನು ಆಯೋಗದ ಚೇರ್ಮನ್ನರು ಜಸ್ಟಿಸ್ ಬಲ್ಬೀರ್ ಸಿಂಗ್ ಚೌಹಾನ್. RBIನ ಗವರ್ನರು ಪ್ರೆಸೆಂಟ್ ಆಗಿರುವವರು ಮಿಸ್ಟರ್ ಶಕ್ತಿಕಾಂತ್ ದಾಸ್. 22ನೇದು ಸೆಬಿನ ಚೇರ್ಮನ್ನರು ಮಿಸ್ಟರ್ ಅಜಯ್ ತ್ಯಾಗಿ. 23ನೇದು ರಾಷ್ಟ್ರೀಯ ಮಹಿಳಾ ಆಯೋಗದ ಚೇರ್ಮನ್ನರು ಶ್ರೀಮತಿ ರೇಖಾ ಶರ್ಮಾ. 24ನೇದು ಪ್ರಸಾರ ಭಾರತೀಯ ಮುಖ್ಯಸ್ಥ ಶ್ರೀ ಶಶಿಶೇಖರ್ ವೆಂಪತಿ ಅಂತ. ಆಮೇಲೆ 25ನೇದು ನ್ಯಾಸಕಾಂನ ಚೇರ್ಮನ್ನರು ಮಿಸ್ಟರ್ ಕೇಶವ್ ಮುರುಗೇಶ್ ಅಂತ. 22ನೇದು ವಾಯುಸೇನೆಯ ಮುಖ್ಯಸ್ಥ RKS ಭದೇರಿಯಾ ಅಂತ. 27ನೇದು ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅಂತ. ಆಮೇಲೆ 28ನೇದು ನೌಕಾಶನೆಯ ಮುಖ್ಯಸ್ಥ ಕೃಷ್ಣಸ್ವಾಮಿ ನಟರಾಜನ್ ಅಂತ. ಅದ್ರ ಜೊತೆಗೆ ಲಾಸ್ಟ್ ಮಂತಲ್ಲಿ ಆಗಿರುವಂಥದ್ದು ಇದು, ಆದರೂ ನೆನಪಲ್ಲಿ ಇರಲಿ ಅನ್ನೋ ಕಾರಣಕ್ಕಿಂತ ಹೇಳ್ತಾ ಇದ್ದೀನಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅರವಿಂದ್ ಬಾಬ್ಡೆ ಅವರಿದ್ದಾರೆ. ಸ್ನೇಹಿತರೆ, ಕ್ವಿಕ್ ಆಗಿ ಇದನ್ನು ಹೇಳಿ ಅಷ್ಟು ಈ ಎಲ್ಲ ಮಾಹಿತಿಯನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.